ಕಾಂತಿ ಇದು ಯಾವ ದೊಡ್ಡ ಮಾತು ಎಂದು ಚಿಂತೆ ಮಾಡಿದೆ ಇಂತ ಅಲ್ಪ ಕಾರ್ಯಕ್ಕೆ ಘೋರ ದುಃಖವನ್ನು ಉಂಟು ಮಾಡಿ ಅಡಿಮಡಿಕಿ ಚಿಂತಿಸುವುದು ಯಾತಕ್ಕೆ ಬಿಡೋ ಬಿಡೋ ರುಕ್ಮಣಿ ಈ ಕ್ಷಣವೇ ಚಪ್ಪನಾರ ದೇಶದಲ್ಲಿ ಒಪ್ಪದಾದ್ರೆ ರಾಜರಲ್ಲಿಗೆ ನೆಪಗಂಡು ತಪ್ಪದ ಹೋಗಿ ಉತ್ತಮವಾದ ಕನ್ಯೆಯನ್ನು ತಂದು ಕಂದಪ್ಪನಿಗೆ ಲಗ್ನವನ್ನು ಮಾಡುತ್ತೇನೆ ಇದಕ್ಕೆ ನಾನು ತಪ್ಪಿದರೆ ಮುಪ್ರಾಯ ಸಕನಂಬ ಒಪ್ಪಿತ ನಾಮವಿದ್ದರೇನು ಸಾರ್ಥಕ ಕಾಂತಾಮಣಿ ಬಿಡು ನಿನ್ನ ಮನದ ಯೋಚನೆ ಸುಂದರ ಸುಂದರಿ ಮನೋಹರ ಮನೋಹರಿ ನನ್ನ ಮಾತನ್ನು ನಡೆಸಿಕೊಡುವೆಯಾ ಸಹಜವಾಗಿ ನಡೆಸಿಕೊಡುವನು ಕಾಂತೆ ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಹೇಗಾಯಿತಂದರೆ ಹೇಗಾಯಿತು ಕಾಂತೆ ಬಡವರಿಗೆ ಭಾಗ್ಯ ದೊರಕಿದಂತಾಯಿತು ಕುರುಡನಿಗೆ ಕಣ್ಣು ಬಂದಂತಾಯಿತು ಹೌದು ಕಾಂತೆ ನಿನ್ನ ಮಾತು ಕೇಳಿ ನನಗೆ ಸಂತೋಷವಾಯಿತು ಕಾಂತ ಗುಣವಂತ ಪ್ರಾಣಕಾಂತೆ ಪ್ರಾಣಕಾಂತ ಹೇಳುವನೆ ಕೇಳು ಚೆನ್ನಾಗಿ ಹೇಳು ಬಾಯನ್ನರಾಣಿ ನೀಯನ್ನ ಜಾಣೆ ನೀ ಬಿಡು ಚಿಂತೆ ತಾಣೆ ಮಣೆ ನೀ ಕೇಳನ್ನ ಓ ಹರಗಿಣೆ ರಾಣಿ ಬಾಯನ್ನ ರಾಣಿ ತೋರಿಸುವುದಿಲ್ಲವೆಂದು ತಿಳಿ ಚಿಂತೆಯನ್ನು ಕಳಿ ನಳನಾಂಬಿಕೆ ಸಂತೋಷದಿಂದ ನಿನ್ನ ಅಂತಃಪುರಕ್ಕೆ ಹೋಗಿ ಲಗ್ನ ಸಾಮಗ್ರಿಗಳನ್ನು ಸಿದ್ಧಪಡಿಸು ಶ್ರೀ ಅಮರೇಶ್ವರ ಅನುಗ್ರಹದಿಂದ ಸರ್ವ ದೇಶಗಳನ್ನು ತಿರುಗಿ
ಕಂದರ್ಪನಿಗೆ ಸರಿಯಾದ ಕನ್ಯೆಯನ್ನು ತರುತ್ತೇನೆ. ಅದಿದ್ರೇನು ನಿನ್ನ ಅಂತಃಪುರಕ್ಕೆ ತೆರಳು ಕಾಂತೆ. ನೀನು ಯಾವುದಕ್ಕೆ ನಿಂತೆ? ನಿನ್ನ ಇಷ್ಟದಂತೆ ಆಗಲಿ ಕಾಂತ. ಸಾರಥಿ ದೇವ ಎನ್ನ ಸಕನಾದ ದೂತನನ್ನು ಬರೆಯಲು ಸಾರಥಿ ಅತಿ ಜಾಗ್ರತೆ. ನಿಮ್ಮ ಇಷ್ಟದಂತೆ ಆಗಲಿ ದೇವ. ಪ್ರಭು ಕೃಷ್ಣಮೂರ್ತಿ ನಮೋ ನಮಃ. ನಿರ್ಲಕ್ಷ್ಯವನ್ನು ಸಂಚರಿಸಿ ವಿಲಕ್ಷಣೆಯಾದ ಜರದಾಕ್ಷಿ ಇಲ್ಲಿನವಳು ಶೋಧ ಮಾಡು. ತಕ್ಷಣವೇ ಅವಳ ಚಿತ್ರಪಟಗಳನ್ನು ತೆಗೆದುಕೊಂಡು ಬಾ. ಸಹಸ್ರಕ್ಷ ಮೊದಲಾದ ಯಕ್ಷ ಕಿನ್ನರ ಕೆಂಪುರುಷರನ್ನು ಸಮಕ್ಷಮದಿಂದ ಕರೆಸಿ ಅವರ ಕ್ಷಿತಿಗಳಿಗೆ ಸಂಭ್ರಮ ತೋರುವಂತೆ ಮಗ್ನವನ್ನು ಮಾಡಿದೆ. ಶ್ರೀ ಅಂಬರೇಶ್ವರ ಚರಣವನ್ನು ಸೇರಿಸುತ್ತಾ ಕೆಳಬಂದವನಾಗು ದೂತ ಇಂದ್ರ ಪ್ರಖ್ಯಾತ. ನಿಮ್ಮಿಷ್ಟದಂತಾಗಲಿ ದೇವ. ಹೇ ಪ್ರಭು ಕೃಷ್ಣಮೂರ್ತಿ, ನಿಮ್ಮ ಮಗನಾದ ಮನ್ಮಥನಿಗೆ ದೇಶ ದೇಶವೆಲ್ಲ ತಿರುಗಿದರೂ ಓರ್ವ ನಾರಿಯು ಎಲ್ಲೆಲ್ಲಿಯೂ ದೊರೆಯಲಿಲ್ಲ. ಇದಕ್ಕೆ ಗತಿಯನ್ನು ಮಾಡುವಿ ದೇವ ದೀನ ಬಾಂಧವ. ಅಯ್ಯೋ ಅರಹರ ಕಾಲಕಂದರ ಗಿರಿಜಾವರ, ಮುಂದೇನು ಗತಿ ಮಾಡಿ ದೇವ? ರುಕ್ಮಿಣಿ ಕೂಡ ಯಾತಕ್ಕ ಪಂಥವನ್ನ ಮಾಡಿದನೋ ಏನು? ಇದುವರೆಗೂ ಒಬ್ಬರ ಕೈಗೆ ಸಿಕ್ಕವನಲ್ಲ. ಈ ಹೊತ್ತಿಗೆ ರುಕ್ಮಿಣಿ ಕೈಗೆ ಹಗ್ಗವನ್ನು ಕೊಟ್ಟು ಕೈ ಕಟ್ಟಿಸಿಕೊಂಡಂತಾಯ್ತು. ಸಾರಥಿ ದೇವ, ಈಗ ನನ್ನ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ನನ್ನ ತಂಗಿಯಾದ ದ್ರೌಪದಿಯನ್ನು ಸ್ಮರಿಸಿದೆ. ಹೇ ತಂಗಿಯಾದ ದ್ರೌಪದಿ, ಕೀರದಿಂದ ಬಂದು ಎನ್ನ ಒದಗಿದ ಸಂಕಟವನ್ನು ದೂರ ಮಾಡಮ್ಮ. ದ್ರುಪದನಿ ಬಾರಮ್ಮ ಬೇಗನೆ. ದ್ರೌಪದಿ, ಆಹಾ ಇದೇನು ಆಶ್ಚರ್ಯ! ಇಂಥ ಮಧ್ಯರಾತ್ರಿಯಲ್ಲಿ ನನ್ನಣ್ಣನಾದ ಶ್ರೀಕೃಷ್ಣನು ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದ ಕಾರಣವೇ ಇರಲಿಲ್ಲ ಅಲ್ಲಯ್ಯ. ಅಂದು ಭ್ರಮನಾದ ದುಶಾಸನನು ನನ್ನ ಸೀರೆಯನ್ನು ಸೆಳೆಯುವಾಗ ನನಗೆ ಅಕ್ಷಯವಾಗಲೆಂದು ವರವನ್ನು ಕರೆಯಿಸಿದೆ. ಈ ಸಮಯದಲ್ಲಿ ನಾನು ಬರದಿದ್ದರೆ ನಾನಿದ್ದು ಪ್ರಯೋಜನವೇನು? ಕಾಂತ ಬೇಗನೆ ಏಳು ಏಳು, ನನಗೆ ಅಪ್ಪಣೆಯನ್ನು ದಯಪಾಲಿಸು. ದ್ವಾರಕಿಲಿರುವ ಅಣ್ಣನು ಏನೋ ಒಂದು ಕಾರ್ಯನಿಮಿತ್ತವಾಗಿ ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದಂತಾಯಿತು. ಬೇಗನೆ ಹೇಳು, ನನಗೆ ಅಪ್ಪಣೆಯನ್ನು ದಯಪಾಲಿಸು. ಅಯ್ಯೋ ಈಗ ನಾನೇನು ಮಾಡಲಿ? ಕಾಂತನಿಗೆ ಸಂಪೂರ್ಣವಾಗಿ ನಿದ್ರೆ ಹತ್ತಿರುವುದು. ನಿದ್ರೆ ಭಂಗ ಮಾಡಿದರೆ ಸದ್ಯಕ್ಕೆ ದೋಷ ಬರುವುದೋ ಏನು? ಹೇಳದೆ ಕೇಳದೆ ಹೋದರೆ ಮುಂದೆ ಎಂತ ಆಪತ್ತು ಕಾದು ಕುಳಿತಿದೆಯೋ ಏನು? ಅಣ್ಣನಾದ ಶ್ರೀಹರಿ, ಕಾಂತನನ್ನು ಹಾಸಿಗೆಯಲ್ಲಿ ತೊರೆದು ಬರುವೆನು. ಈ ದೋಷ ನನ್ನದಲ್ಲದೆ ನನ್ನ ಕಡೆ ತಪ್ಪೇನಿಲ್ಲ. ಭಕ್ತೋದ್ಧಾರ ಬರುವೆನು ನಿನ್ನ ಹತ್ತಿರ. ಇದೇನು ಆಶ್ಚರ್ಯ! ನನ್ನಣ್ಣನು ಮಾತನಾಡದೆ ಮೌನದಿಂದಿರಲು ಕಾರಣವೇನಿರಬಹುದು? ಸ್ವಪ್ನದಲ್ಲಿ ನನ್ನನ್ನು ಕೂಗಿ ಕರೆದ ಕಾರಣವೇನು? ಶ್ರೀಪತಿ ತಿಳಿಸು ನಿನ್ನ ಸಂಗತಿ. ಅಮ್ಮ ತಂಗಿ ಅಣ್ಣಯ್ಯ ಹೇಳುವನು ಕೇಳು. ಚೆನ್ನಾಗಿ ಹೇಳು ಅಣ್ಣಯ್ಯ. ಪಾಂಡವರ ಪದೇ ಎನ್ನ ನೋಡೆಯನ್ನ ಕೇಳಿ
ಮನ್ಮಥ ಲಗ್ನವನ್ನು 8 ದಿವಸದಲ್ಲೇ ಮಾಡುತ್ತೇನೆಂದು ರುಕ್ಮಿಣಿಗೆ ವಚನ ಕೊಟ್ಟು ಅನೇಕ ದೇಶಗಳನ್ನು ತಿರುಗಿದರೂ ಕಂದರ್ಪನಿಗೆ ಸರಿಯಾದ ಕನ್ಯೆ ದೊರೆಯಲಿಲ್ಲ ಇದಕ್ಕೆ ಗತಿಯೇನು ತಂಗಿ ವರ ಮಂಗಳ ಅಂಗಿ ಅಣ್ಣಯ್ಯ ಅಮ್ಮ ತಂಗಿ ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆ ಶ್ರೀಹರಿ ಮನೋಹರಿ ಚಿಂತೆಯನ್ನು ಬಿಡು ಧೈರ್ಯವನ್ನು ತಡು ಅಣ್ಣಯ್ಯ ಅಮ್ಮ ಸಹೋದರಿ ಕೇಳುವನಿ ಕೇಳು ಚೆನ್ನಾಗಿ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡುವೆ ಚಿಂತೆಯನ್ನು ಬಿಡು ಧೈರ್ಯವನ್ನು ತೊಡು ಶ್ರೀಹರಿ ಈ ರಾತ್ರಿ ಬೆಳಗಾಗೋದೊಳಗಾಗಿ ಎನ್ನಳಿಯನಾದ ಮನ್ಮಥನಿಗೆ ನಾನು ಕನ್ನಿಯನ್ನು ಗೊತ್ತು ಮಾಡಿಕೊಂಡು ಬರುವೆನು ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ರಾಜ ಅಗ್ರಗಣ್ಯ ಅಮ್ಮ ಸಹೋದರಿ ಶ್ರೀಹರಿ ನಿನ್ನ ಧೈರ್ಯಶಾಲಮ್ಮ ನಾನು ಎಲ್ಲಿಯೂ ಕಾಣಲಿಲ್ಲ ಇಡೀ ಇಡೀ ಚಂದ್ರಾಯುಧ ಸರ್ವಶಸ್ತ್ರಗಳನ್ನು ತೆಗೆದುಕೋ ನಾಳೆ ಒಂದೇ ದಿವಸ ಉಳಿದಿರುವುದು ತಂಗಿ ಮಂಗಳ ಅಂಗಿ ತಂಗಿ ಮತ್ತೆ ಹೇಳುವನು ಕೇಳು ಅದೇನು ಚೆನ್ನಾಗಿ ಹೇಳು ತಂಗಿ ಸಹೋದರಿ ನಿನ್ನ ಅಂತಃಕರಣವು ಪರಿಪೂರ್ಣ ಎನ್ನ ಮೇಲೆ ಇರಲಿ
ನಾನು ಈಗಲೇ ಹೋಗಿ ಎನ್ನ ಅಳಿಯನಾದ ಮನ್ಮಥನಿಗೆ ಕನ್ನಿಯನ್ನು ಗೊತ್ತು ಮಾಡಿಕೊಂಡು ಬರುವೆನು ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ರಾಜ ಕರಗಣ್ಯ ಅಮ್ಮ ಸಹೋದರಿ ಶ್ರೀಹರಿ ಹೇಳುವನೆ ಕೇಳು ಚೆನ್ನಾಗಿ ಹೇಳು ನಿನ್ನ ಸನ್ಮತ ವಚನಗಳನ್ನು ಕೇಳಿ ನನ್ನ ಮನಕ್ಕೆ ಬಹು ಸಂತೋಷವಾಯಿತು ನೀನು ತೆರಳುವ ಕಾರ್ಯವನ್ನು ಶ್ರೀ ಅಂಬರೇಶ್ವರನ ನಡೆಸಲು ತಂಗಿ ವರ ಮಂಗಳ ಅಣ್ಣಯ್ಯ ಅಮ್ಮ ಸಹೋದರಿ ಮತ್ತೆ ಹೇಳುವನೆ ಕೇಳು ಅದೇನು ಚೆನ್ನಾಗಿ ಹೇಳು ಧರೆಯೋಳು ಮೇರೆಯೋಳ ವರ ಅಮ್ಮ ತಂಗಿ ಶ್ರೀ ಅಮರೇಶ್ವರನನ್ನು ನೆನೆಸುತ್ತಾ ನಾನು ಈಗಲೇ ಹೋಗಿ ಎನ್ನ ಹಳ್ಳಿಯನಾದ ಮನ್ಮಥನಿಗೆ ಕನ್ನಿಯನ್ನು ಗೊತ್ತು ಮಾಡಿಕೊಂಡು ಬರುವೆನು ನನಗೆ ಅಪ್ಪಣೆಯನ್ನು ಏಪಾಲಿಸು ಅಣ್ಣ ರಾಜ ಕರಗಣ್ಯ ಅಹೋ ಲೋಕೈಕ ಸುಂದರಿಯಾದ ತಂಗಿ ವರ ಮಂಗಳಾಂಗಿ ಅಯ್ಯ ಜಗತ್ತಿನಲ್ಲಿ ನಿನ್ನ ರೂಪಲಾವಣ್ಯವನ್ನು ನೋಡಿ ಪರರಾಜರು ನಿತ್ರಿಸಲಾಗದೆ ನಿನಗೇನಾದರೂ ಒಂದು ಅಪಹಾಸ್ಯ ಮಾಡ್ಯರು ಮಣ್ಣಲಾಗಿದ್ದ ಗುಂಡಿಗೆ ಬೆರ್ರನೆ ಬಿಚ್ಚುವಂತೆ ಭಯಂಕರ
ಭಯಂಕರ ರೂಪವನ್ನು ನಿನ್ನ ಮುಖದಲ್ಲಿ ಇಟ್ಟಿದನು. ಎಡೆ ತಂಗಿ, ತಡ ಮಾಡದೆ ಶ್ರೀ ಅಮರೇಶ್ವರನ ಚರಣವನ್ನು ಸ್ಮರಿಸುತ್ತಾ ತೆರಳುವಂತವಳಾಗೋ ದ್ರುಪದ ನಂದನಿ, ಹೋಗದಿನಿ ಬೇಗನೆ. ನಾನು ಹೋಗಿ ಬರುವೆ. ನಿನಗೆ ಶುಭವಾದರೆ ಹೋಗಿ ಬರಮ್ಮ ದ್ರುಪದ ನಂದನಿ. ಮೂರ್ತಿ.